ಹಸಿರು ಬಟ್ಟೆ ತೊಟ್ಟು ಮಾಟ ಮಂತ್ರ ಮಾಡ್ತಾರೆ, ಮನೆ ಮನೆಗೆ ಬಂದು ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಮನೆಯಲ್ಲಿ ದೋಚಿ ಹೋಗ್ತಾರೆ. ಹಸಿರು ಬಟ್ಟೆಯನ್ನ ತೊಟ್ಟು ಮಾಟ ಮಂತ್ರವನ್ನು ಕೂಡ ಮಾಡ್ತಾರೆ, ಹಾಗೆ ಮನೆ ಮನೆಗೆ ಬಂದು ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಗಾಬರಿಗೊಳಿಸ್ತಾರೆ. ಹಾಗೇನೆ ಕೆಂಪಯ್ಯ ಸಂಬಂಧಿಯ ಚಿನ್ನವನ್ನು ಕೂಡ ಒಬ್ಬ ಗ್ರೀನ್ ಸ್ವಾಮೀಜಿ ದೋಚಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿಮ್ಮ ಕುಟುಂಬಕ್ಕೆ ಕಂಟಕ ಇದೆ ಅಂತ ಹೇಳಿ ಚಿನ್ನಾಭರಣಗಳನ್ನ ಕಳವು ಮಾಡ್ತಾರೆ. ಇದೇ ರೀತಿಯಲ್ಲಿ ಕೆಂಪಯ್ಯ ಸಂಬಂಧಿ ಚಂದ್ರಶೇಖರ್ ಅವರ ಪತ್ನಿ ಮಮತಾಗೆ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರಿನ ಹೆಣ್ಣೂರು ಬಳಿಯ HBR ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಪ್ರಮುಖವಾಗಿ ಸಾರಿಗೆ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ಪತ್ನಿ ಮಮತಾಗೆ ಈ ರೀತಿ ಪಂಗನಾಮ ಹಾಕಿದ್ದಾರೆ. ಸಿಎಂ ಆಪ್ತ ಕೆಂಪಯ್ಯ ಸಂಬಂಧಿಗೆ ಉಂಡೆ ನಾಮ ಹಾಕಿದ್ದಾನೆ ಈ ಸ್ವಾಮೀಜಿ. ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಪೂಜೆ ಮಾಡಿಸಿ ಅಂತ ಹೇಳಿದ್ದಾನೆ. ವಾಸ್ತು ನೋಡೋ ನೆಪದಲ್ಲಿ ಇಡೀ ಮನೆಯನ್ನ ಪರಿಶೀಲನೆಯನ್ನ ಮಾಡಿ ಮನೆ ಒಳಗಡೆ ಬಂದು ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ತಾರೆ. ನಂತರ ಮುಖಕ್ಕೆ ಬೂದಿ ಎರಚಿ ಪ್ರಜ್ಞೆಯನ್ನ ಕಳೆದುಕೊಳ್ಳುವಂತೆ ಮಾಡಿ ಮಮತಾ ಅವರ ಮನೆಯನ್ನ ದೋಚಿದ್ದಾರೆ. ಮಮತಾರ ಮಾಂಗಲ್ಯ ಸರ, 2 ಬಳೆ, ಬೆಳ್ಳಿ ವಸ್ತುಗಳನ್ನು ಕೂಡ ಕಳವು ಮಾಡಿ ಪರಾರಿಯಾಗಿದ್ದಾರೆ. ಒಟ್ಟು 270 ಗ್ರಾಂ ಚಿನ್ನಾಭರಣವನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಎಚ್ಚರವಾದ ಮೇಲೆ ಮಮತಾ ಪತಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಹೆಣ್ಣೂರು ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಚಂದ್ರಶೇಖರ್. ಪರಿಶೀಲನೆ ನಡೆಸಿರುವಂತಹ ಹೆಣ್ಣೂರು ಪೊಲೀಸರು ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇದೇ ರೀತಿ ವೆಂಕಟಯ್ಯ ಲೇಔಟ್, ಕಿತ್ತಗಾನಹಳ್ಳಿಯಲ್ಲೂ ಕೂಡ ಈ ಕೃತ್ಯವನ್ನ ಇವರು ಎಸಗಿದ್ದಾರೆ. ಸಿಸಿಟಿವಿಯಲ್ಲಿ ಅಂದು ಸೆರೆಯಾಗಿತ್ತು. ಯಾವ ರೀತಿಯಾಗಿ ನಕಲಿ ಸ್ವಾಮೀಜಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ನಕಲಿ ಸ್ವಾಮೀಜಿಗಳ ಬಂಧನಕ್ಕೆ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸೂರ್ಯನಗರ, ಸುಬ್ರಹ್ಮಣ್ಯಪುರ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈತ ಯಾರು, ಯಾವ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕಲೆ ಹಾಕಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈ ರೀತಿಯಾಗಿ ನಕಲಿ ಸ್ವಾಮೀಜಿಗಳನ್ನ ನಂಬೇಡಿ ಅಂತ ಹೇಳಿದ್ರು ಕೂಡ ಜನ ಮಾತ್ರ ಯಾಮಾರೋದು ನಿಲ್ತಾನೆ ಇಲ್ಲ. ಈಗ ಇನ್ನೊಬ್ಬ ಇದೇ ರೀತಿಯಾಗಿ ಗ್ರೀನ್ ಸ್ವಾಮೀಜಿ ಅನ್ನೋನು ಕೆಂಪಯ್ಯ ಅವರ ಆಪ್ತರ ಮನೆಗೆ ಬಂದು ಈ ರೀತಿಯಾಗಿ ಚಿನ್ನಾಭರಣ ದೋಚಿ ಪರಾರಿ ಆಗಿದ್ದಾನೆ ಹಗಲು ಹೊತ್ತಿನಲ್ಲೇ ಅಂತ ಅಂದ್ರೆ ಏನಾಗ್ತಾ ಇದೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲ, ಇದರ ಬಗ್ಗೆ ಪೊಲೀಸ್ ಅವರು ಸಾಕಷ್ಟು ಮಾಹಿತಿ ಯಾವಾಗಲೂ ನಾವು ಕೊಡ್ತಿರ್ತೀವಿ. ಆದ್ರೆ ಕೆಲವು ಈ ತರ ಇನ್ಸಿಡೆಂಟ್ ಆಗಿದೆ. ಇದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಇನ್ನೊಂದ್ಸರಿ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನ್ನೊಂದ್ಸರಿ ಅವೇರ್ನೆಸ್ ಕ್ಯಾಂಪೇನ್ ಕೂಡ ಮಾಡ್ತೀವಿ, ಪ್ಯಾಂಪ್ಲೆಟ್ಸ್ ಹಂಚ್ತೀವಿ. ಮತ್ತೆ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವರಲ್ಲಿ ಹೋದಾಗ ಆಯಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರು ಇದ್ರ ಬಗ್ಗೆ ಮಾಹಿತಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದಾರೆ ಅವರು. ಬಟ್ ಒಂದು ನಾವು ಹೇಳ್ಬೇಕಂದ್ರೆ ಯಾವ್ದು ಅಪರಿಚಿತ ವ್ಯಕ್ತಿ, ಅವ್ರು ಸ್ವಾಮೀಜಿ ಇರ್ಲಿ ಅಥವಾ ಯಾರು ಇಲ್ಲ, ಅಪರಿಚಿತ ವ್ಯಕ್ತಿ ಜೊತೆಗೆ ನಾವು ಜಾಸ್ತಿ ಮಾತಾಡಬಾರ್ದು. ಅವ್ರಿಗೆ ಎಷ್ಟು ಕೆಲಸ ಇದೆ ಅಷ್ಟೇ ಹೇಳ್ಬೇಕು. ಯಾಕಂದ್ರೆ ಅವ್ರು ಪೂರ್ವವಾಗಿ ಅಂತ ವ್ಯಕ್ತಿ ಬಗ್ಗೆ ಎಲ್ಲ ಮಾಹಿತಿ ತಗೊಂಡೇ ಬರ್ತಾರ ಅವ್ರು. ಸೊ ಅವ್ರ ಒಂಥರ ನಂಬಿಕೆ ಬಂದ್ಬಿಡ್ತದೆ, ನಮ್ಮ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ ಅವ್ರಿಗೆ, ಅಂದ್ರೆ ನಮ್ ಪರಿಚಿತವ್ರು ಇರ್ಬೋದು. ಬಟ್ ಸಮಾಜದಲ್ಲಿ ಇಂಥ ಕೆಟ್ಟ ಜನ ಇದ್ದೇ ಇರ್ತದೆ. ಅವ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಮತ್ತೆ ಇದ್ರ ಬಗ್ಗೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಯಾರು ನಿನ್ನೆ ಮಾಡಿದಾರೆ ಇದ್ರ ಬಗ್ಗೆ ಕೆಲವು ಮಾಹಿತಿ ನಮ್ಗೆ ಸಿಕ್ಕಿದೆ. ಆ ಮಾಹಿತಿ ಆಧಾರ ಮೇಲೆ ನಾವು ಇಲ್ಲಿವರೆಗೆ ಎಷ್ಟು ಕೇಸ್ ಇದೆ ಎಲ್ಲ ಪತ್ತೆ ಮಾಡ್ಲಿಕ್ಕೆ ನಾವು ಸಿದ್ಧ ಆಗಿದ್ದೀವಿ, ಸಿಗುವಾಗೆ ನಾವು ಪತ್ತೆನೂ ಮಾಡ್ತೀವಿ. ಅಂದ್ರೆ ಸರ್ ಇದು ಮೊದಲೇನಲ್ಲ, ಈ ರೀತಿಯಾಗಿ ಈ ಹಿಂದೆ ಕೂಡ ವೆಂಕಟಯ್ಯ ಲೇಔಟ್, ಕಿತ್ತಗಾನಹಳ್ಳಿಯಲ್ಲೂ ಕೂಡ ಈ ತರ ಮಾಡಿದ್ದಾರೆ. ಮನೆ ಮನೆಗಳಿಗೆ ಹೋಗಿ ಈ ರೀತಿ ಚಿನ್ನಾಭರಣ ದೋಚಿ ಪರಾರಿ ಆಗೋದನ್ನೆಲ್ಲ ಮಾಡಿದ್ದಾರೆ. ಕೆಲವೊಂದು ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿದೆ. ಸೊ ಇನ್ನೂ ಕೂಡ ಅವ್ರನ್ನ ಹಿಡಿಯೋದಕ್ಕೆ ಆಗಿಲ್ವಾ ಹಾಗಾದ್ರೆ? ಅಲ್ಲ, ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಮತ್ತೆ ಕೆಲವು ಬರೀ ಸಿಸಿಟಿವಿ ಅಲ್ಲ, ಕೆಲವು ಬೇರೆ ಬೇರೆ ಆಧಾರದ ಮೇಲೆ ಕೂಡ ನಾವು ಮಾಹಿತಿ ಸಂಗ್ರಹಿಸಿದೀವಿ. ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ಒಂದೇ ಗ್ಯಾಂಗ್ ಇರ್ಲಿಕ್ಕೆ ಇಲ್ಲ, ಬೇರೆ ಬೇರೆ ಅವ್ರು ಇದ್ದಾರೆ. ಇದರಲ್ಲಿ ಒಬ್ಬ ಜನ ಇದು ಈ ತರ ಎಲ್ಲಿ ಹೋಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ವಿಸ್ತೃತವಾಗಿ ಒಂದು ಜಾಲ ಇರಬಹುದು. ಅದ್ರ ಬಗ್ಗೆ ನಾವು ಖಂಡಿತ ಪತ್ತೆ ಮಾಡೇ ಮಾಡ್ತೀವಿ. ಬಟ್ ಇನ್ನೊಂದ್ಸರಿ ನಾವು ಅಪೀಲ್ ಮಾಡ್ತೀವಿ ಎಲ್ಲರಿಗೆ, ಇಂಥ ಯಾವ ಅಪರಿಚಿತ ವ್ಯಕ್ತಿ ಬಂದ್ರೆ ಮನೆಗೆ ಅವರು ಬಾಗಿಲ ಒಂದು ಓಪನ್ ಮಾಡಬಾರ್ದು. ನಂತರ ಅವ್ರ ಜೊತೆಗೆ ಇಂಥ ಕ್ಲೋಸ್ ಆಗಿ ಮಾತಾಡಿದ್ರೆ और पर्सनल प्रॉब्लम्स ಬಗ್ಗೆ और ಬಗ್ಗೆ ಡೌಟ್ ಮಾಡಲೇಬೇಕು ಸೋ ಸ್ವಲ್ಪ ಜನಗಳು ಎಚ್ಚರಿಕೆ ಇರಬೇಕು ಹೌದು ಪೊಲೀಸ್ ದು ಕರ್ತವ್ಯ ಇದೆ ಅದರ ಬಗ್ಗೆ ಈ ಆ ಏರಿಯಾ ದು ಬೀಟ್ ಕಾನ್ಸ್ಟೇಬಲ್ಸ್ ಮತ್ತೆ ಆಫೀಸರ್ಸ್ ಗೆ ಕೂಡ ನಾವು ನಮ್ಮ ಹಿರಿಯ ಅಧಿಕಾರಿ ಅವರೆಲ್ಲ ನಾವು ಕ್ವೆಶ್ಚನ್ ಮಾಡ್ತಾ ಇದೀವಿ ಅವರು ಏನೇನ್ ಕ್ರಮ ತಗೊಂಡಿದ್ರು ಇಲ್ಲಿವರೆಗೆ ಪ್ಲಸ್ ಕ್ರೈಮ್ ಸ್ಟಾಫ್ ಅವರು ಇದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಓಕೆ ಧನ್ಯವಾದ ಸೀಮಂತ್ ಕುಮಾರ್ ಸಿಂಗ್ ಅವರೇ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಾವು ನೋಡಿದ್ವಿ ಯಾವ ರೀತಿಯಾಗಿ ಸಿಸಿಟಿವಿ ಫುಟೇಜ್ಗಳು ಸಿಕ್ಕಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಈಗ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ಈ ಗ್ರೀನ್ ಸ್ವಾಮೀಜಿ ಚಂದ್ರಶೇಖರ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಮಮತಾ ಅವರು ಹೇಗೆ ನಂಬಿದ್ರು ಅಂತ ಯಾಕೆಂದ್ರೆ ಆ ಮನೇಲಿ ಹೋದ ಮೇಲೆ ಏನೇನು ಹೇಳಿದ್ದಾರೆ ಯಾರು ಇರ್ಲಿಲ್ವಾ ಹೇಗೆ ಆ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ಪ್ರತಿಮಾ ಖಂಡಿತ ಇವರು ಗ್ರೀನ್ ಸ್ವಾಮೀಜಿ ಸಾಕಷ್ಟು ಕಾವಿ ತೋರಿಸಿ ಈ ರೀತಿ ಕೃತ್ಯ ಸಿಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ನಿನ್ನೆ ಏನು ಕೆಂಪಯ್ಯ ಅವರ ಸಂಬಂಧಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಪತ್ನಿ ಮಮತಾ ಅವರ ಮನೆಗೆ ಹೋಗ್ತಾರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಆದರೆ ನಿಜವಾಗ್ಲೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಅದಕ್ಕೂ ಟ್ಯಾಲಿ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾನೆ ಅಂತ ಸ್ವಾಮೀಜಿ ಹೇಳಿದ ತಕ್ಷಣ ಇವರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಂಬಿಡ್ತಾರೆ ಕೂಡಲೇ ಅವ್ರಿಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮಂಕುಬೂದಿ ಅರ್ಚಿ ಸುಮಾರು 270 ಗ್ರಾಂ ಚಿನ್ನಾಭರಣವನ್ನು ದೋಚಿರ್ತಕ್ಕಂಥದ್ದು ಇದೇ ರೀತಿ 2017ರಿಂದಲೂ ಸಹ ಈ ರೀತಿ ಕೃತ್ಯ ನಡೀತಾ ಇದೆ ಮೊದಲು 2017-18 ನವೆಂಬರ್ ಆ ಒಂದು ಘಟನೆ ನಡೆಯುತ್ತೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀದೇವಿ ಅನ್ನೋರ ಬಗ್ಗೆ ಮನೆಗೆ ತೆರಳಿ ಅಲ್ಲಿ ನಿಮ್ಮ ಗಂಡ ಸಾಯ್ತಾರೆ ಪೂಜೆ ಮಾಡಿಸ್ತಿದ್ರೆ ಅಂತ ಹೇಳಿ ಸುಳ್ಳು ಹೇಳಿ ಈ ಸ್ವಾಮೀಜಿ ನಂಬಿಸಿ ಅಲ್ಲಿ ಚಿನ್ನಾಭರಣ ದೋಚಿರ್ತಾನೆ ನಂತರ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಸಹ ಇದೇ ರೀತಿ ಕೃತ್ಯ ಸಿಕ್ಕಿರ್ತಕ್ಕಂಥದ್ದು ಇವರ ಕೃತ್ಯ ಹೇಗಿರುತ್ತೆ ಅಂದ್ರೆ ಮೊದಲು ಇಬ್ರು ಮಹಿಳೆಯರು ಬರ್ತಾರೆ ಅವರು ಮನೆ ಬಳಿ ಬಂದು ನೋಡ್ಕೊಂಡು ಹೋಗ್ತಾರೆ ಅವರು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಒಂಟಿ ಮಹಿಳೆಯರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಆ ನೋಡ್ಕೊಂಡು ಹೋದ ತಕ್ಷಣ ನೆಕ್ಸ್ಟ್ ಡೇ ಈ ಏನು ಗ್ರೀನ್ ಸ್ವಾಮೀಜಿ ಬರ್ತಾನೆ ಆತ ಬಂದು ಮನೆ ಬಾಗಿಲು ಬಡಿದ ತಕ್ಷಣ ನಾವು ದೂರದ ಊರಿಂದ ಬಂದಿದ್ದೇವೆ ನಿಮ್ಮ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ನಿಮ್ಮ ಮನೆಗೆ ಕಂಟಕ ಇದೆ ನಿಮ್ಮ ಗಂಡಂದಿರು ಸಾಯ್ತಾರೆ ಪೂಜೆ ಮಾಡಿಸ್ತಿದ್ರೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಹೇಳಿ ಅವರನ್ನು ನಂಬಿಸ್ತಾರೆ ನಂತರ ಪೂಜೆಯನ್ನ ಮಾಡಿಸ್ತಾರೆ ಪೂಜೆ ಮಾಡಿಸೋ ಸಂದರ್ಭದಲ್ಲಿ ನಿಮ್ಮ ಮೇಲೆ ಇರ್ತಕ್ಕಂಥ ಒಡವೆಗಳನ್ನೆಲ್ಲ ಸಹ ಬಿಚ್ಚಿ ಇಡಿ ಒಂದು ಡಬ್ಬಿಲಿ ಹಾಕಿ ಅಂತ ಹೇಳ್ತಾರೆ ಆ ಡಬ್ಬಿಯಲ್ಲಿ ಹಾಕಿದ ತಕ್ಷಣ ಅಲ್ಲಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ಒಂದು ಮಂಕು ಬೂದಿಯನ್ನು ಎರ್ತಾನೆ ಆ ಮಂಕು ಬೂದಿಯನ್ನು ಎರ್ತಾಗ ಅವರೆಲ್ಲ ಸಹ ಕಣ್ಣು ಬಿಡೋದಕ್ಕೆ ಆಗಲ್ಲ ಆ ಸಂದರ್ಭದಲ್ಲಿ ಡಬ್ಬಿಯನ್ನು ಬದಲಾಯಿಸಿ ಇಡ್ತಾನೆ ಆ ಡಬ್ಬಿಯನ್ನು ಬದಲಾಯಿಸಿದ ನಂತರ ಪೂಜೆ ಎಲ್ಲ ಮುಗಿದ ನಂತರ ನಾನು ಅರ್ಧ ಗಂಟೆ ನಂತರ ನಾನು ಹೋದ ನಂತರ ಇದನ್ನು ಡಬ್ಬಿಯನ್ನು ಓಪನ್ ಮಾಡಿ ಸಾಕಷ್ಟು ಚಿನ್ನಾಭರಣ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಅಂತ ಸಹ ನಂಬಿಸ್ತಾನೆ ಈ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೊದಲು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆಯುತ್ತೆ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಕ್ಷ್ಮೀದೇವಿ ಅನ್ನೋರಿಗೆ ಚೀಟಿಂಗ್ ಮಾಡಿದ್ದಾರೆ ಮತ್ತೆ ಇತ್ತೀಚೆಗೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಕವಿತಾ ಅನ್ನೋರಿಗೆ ನಿಮ್ಮ ಗಂಡ ಸಾಯ್ತಾರೆ ಪೂಜೆ ಮಾಡಿಸ್ತಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲೂ ಸಹ ಈ ರೀತಿ ಕೃತ್ಯ ಸಿಕ್ಕಿರ್ತಕ್ಕಂಥದ್ದು ನಿನ್ನೆ 700 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಂಪಯ್ಯ ಅವರ ಸಂಬಂಧಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಪತ್ನಿಗೆ ಈ ರೀತಿ ಮೋಸ ಮಾಡಿರ್ತಕ್ಕಂಥದ್ದು ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ